ಆದರೆ ನಾನು ಹಾಗೆ ಮಾಡೋದಿಲ್ಲ. ನೀವಿಬ್ಬರು ಜೀವಂತವಾಗಿರಬೇಕು. ನನ್ನ ಹೊಡೆದು ಹಾಕೋಕೆ ಯಾವ ದಾರಿ ಇದೆ ಅಂತ ನೀವು ಹುಡುಕಿ 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 ಅಲ್ದಾಡಿ ಕಂಡುಹಿಡಿಬೇಕು. ಅದನ್ನು ತುಂಬ ಸುಲಭವಾಗಿ ನಾನು ನಾಶ ಮಾಡಬೇಕು. ಮತ್ತೆ ಮತ್ತೆ ನೀವು ನನ್ನ ನಾಶ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಇರಬೇಕು. ನಾನು ನಿಮ್ಮನ್ನು ಅಟ್ಟಿಸ್ಕೊಂಡು ಬರ್ತಾನೆ ಇರಬೇಕು. ಸ್ವಲ್ಪ ಸಮಯ ಆದ ನಂತರ ನಿಮ್ಮ ಕೈಲಾಗಲ್ಲ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ನನ್ನ ಹುಡುಕೊಂಡು ಬಂದು ನನ್ನ ಕಾಲಿಗೆ ಬಿದ್ದು ನನ್ನ ಮಹಾನ್ ದೇವರು ಅಂತ ಅಂದ್ಕೊಂಡು ನನಗೆ ಕೈ ಮುಗಿದು ಪೂಜೆ ಮಾಡಬೇಕು. ಆಗ ಇವು ನನ್ನ ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತೀನಿ. ಅಲ್ಲಿವರೆಗೂ ನೀವು ಹುಷಾರಾಗಿರಬೇಕು.